ಸಿಎಂ ಆರ್ ಶ್ರೀನಾಥ್ ಅವರ ನೇತೃತ್ವದಲ್ಲಿ ಎರಡನೇ ಅವಧಿಗೆ ನಡೆದ ಅಮ್ಮನಲ್ಲೂರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಕೆರೆನಹಳ್ಳಿ ವೆಂಕಟೇಶ್ ಅವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ವಕ್ಕಲೇರಿ ರಾಮು ಅವರು, ಬನಕನಹಳ್ಳಿ ನಟರಾಜ್, ಟಮಕ ಶಂಕರ್, ಕಡಗಟ್ಟೂರು ವಿಜಯ್, ಅಮ್ಮನಲ್ಲೂರು ಜಯರಾಮ್, ಕಾಜಿಕಲ್ಲಳ್ಳಿ ಹರೀಶ್, ನಂಜಹಳ್ಳಿ ಚೌಡರೆಡ್ಡಿ, ರಾಮಚಂದ್ರ ತಿರುಮಲೇಶ್, ಬೆಂಗಳೂರು ದೇವರಾಜ್, ತ್ಯಾತನಹಳ್ಳಿ ದೇವರಾಜ್, ಎಲ್ಐಸಿ ಮಂಜಣ್ಣ, ಬೈರಂಡಹಳ್ಳಿ ವೆಂಕಟೇಶ್, ನವೀನ್, ಬೈರಂಡಹಳ್ಳಿ ಆಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ಆರ್ ಶ್ರೀನಾಥ್ ಅವರು ಎಲ್ಲಾ ಸದಸ್ಯರುಗಳಿಗೆ ಹೂಗುಚ್ಚ ನೀಡಿ ಅಭಿನಂದಿಸಿದರು. ಅದು ನೀವು ಗಮನಿಸ್ತಾ ಬನ್ನಿ, ಅದು ಬಿಜೆಪಿಯವರು ಅವರೊಂದು ಒಂದು ಒಂದು ಗುಂಪು ಕಾಣಿ ಗುಂಪಿರ್ತದೆ, ಪದೇ ಪದೇ ಹೋದಾಗೆಲ್ಲನೂ ಅದೇ ಗುಂಪನ್ನು ತಗೊಂಡೋತಾರೆ, ಅದೇ ಶಾಲು ಹಾಕ್ತಾರೆ. ಮತ್ತು ಅವರು ಏನು ಅಳಬರು ಆ ಗ್ರಾಮದಲ್ಲಿದ್ದರು, ಮೂಲ ಅವ್ರ ಪಕ್ಷದಲ್ಲಿ ಅವ್ರ ನಮ್ಮ ಕಾಂಗ್ರೆಸ್ ಅಂತಿದ್ರು, ಅವರನ್ನು ಜೊತೆಗೂಡಿಸ್ಕೊಂಡು ಈಗ ಜೊತೆಯಲ್ಲಿ ಹೋದಂಥವ್ರನ್ನ ಎಲ್ಲಕ್ಕೂ ಜೊತೆಗೂಡಿ ಶಾಲು ಹಾಕಿ ಅಧಿಕ ಸಂಖ್ಯೆಯಲ್ಲಿ ನಮ್ಮಲ್ಲಿ ಸೇರ್ಪಡೆ ಅಂತ ಹೇಳ್ತಕ್ಕಂಥದ್ದು ಪ್ರವೃತ್ತಿ ನೀವು ನ್ಯೂಸ್ ಪೇಪರಲ್ಲಿ ನೋಡ್ಬೋದು. ಮತ್ತು ಇವತ್ತು ನೋಡಿದರೆ ನಾಳೆ ಸೇರ್ಪಡೆ ಅದೇ ಮುಖನೇ ಕಾಣ್ತಾರೆ. ಹಾಗಾಗಿ ಅದನ್ನು ಹೊಸ ಸೇರ್ಪಡೆ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಅವರು ಆ ರೀತಿಯಾದಂಥ ಒಂದು ಚಟುವಟಿಕೆಗಳು ಮುಂದುವರ್ಕೊಂಡು ಹೋಗ್ತಾ ಇದೆ ಹೊರತಾಗಿ ಸೇರ್ಪಡೆ ಅಂತ ಹೊಸ ಸೇರ್ಪಡೆ ಅಂತ ಏನಿರೋದಿಲ್ಲ ಇತ್ತೀಚೆಗೆ. ಆದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈಗಷ್ಟೇ ನಮಗೆ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಪ್ರಕಟ ಆಯಿತು, ಇದೇ ಜಾಗದಲ್ಲೇ ಕೋಡಿ ರಾಮಚಂದ್ರದ 120 ಜನ ಯುವಕರು ಸೇರ್ಪಡೆ ಆದರು ಒಂದು ವಾರದಿಂದ. ಇವೆಲ್ಲ ನೋಡಿರ್ಬೋದು 120 ಜನ ಯುವ ಮಿತ್ರರು, ಅದು ಬೇರೆ ಪಕ್ಷದಂಥವರು ಎಲ್ಲ ಎರಡು ಮೂರು ಪಕ್ಷದಲ್ಲಿ ಎಲ್ಲ ಅನ್ಯ ಪಕ್ಷದವರು ವಿವಿಧ ಪಕ್ಷಗಳೆಲ್ಲ ಬಂದು ಇಲ್ಲಿ ಸೇರ್ಪಡೆ ಆದರು. ಅವರು ಸ್ವಯಂ ಪ್ರೇರಿತವಾಗಿ ಸೇರ್ಪಡೆ ಆದ ಹೊರತಾಗಿ ಯಾರಿಗೂ ಒತ್ತಾಯ ಮಾಡಿದ್ದಿಲ್ಲ, ಯಾರೂ ಒತ್ತಾಯ ಪೂರ್ವಕವಾಗಿಲ್ಲ. ನಮ್ಮ ಕಾರ್ಯಚಟುವಟಿಕೆಗಳು ನಮ್ಮ ಪಕ್ಷದ ಒಂದು ನಿಲುವುಗಳನ್ನು ಸಿದ್ಧಾಂತಗಳನ್ನು ಒಪ್ಪಿ ನಮ್ಮನ್ನೆಲ್ಲ ಸಂಘಟನೆಯ ಮತ್ತು ಏನೋ ಒಂದು ದಿವಸ ಈ ಕಾರ್ಯ ಒಂದು ಪಡೆಯನ್ನು ಒಪ್ಪಿ ಅವರಷ್ಟಕ್ಕವರು ವಾಲಂಟಿಯರಾಗಿ ಬಂದಂಥವ್ರು, ಯಾರಿಗೂ ನಾವು ಒತ್ತಾಯ ಮಾಡಿದ್ದಿಲ್ಲ. ಹಾಗೆಯೇ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಚಟುವಟಿಕೆಗಳು ಆ ರೀತಿ ನಡೆದು ಬರ್ತಾ ಇದೆ.